ಕುರಿತು ಒಂದೆರಡು ಹಿತನುಡಿಗಳನ್ನು ನೀಡಬೇಕೆಂದು ಶ್ರೀ ರೆಹಮತ್ ಕಂಚಿಗಾರ್ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಜೈ ಗುರುದೇವ, ಜೈ ಗುರುದೇವ, ಜೈ ಗುರುದೇವ. ಎಸ್, ಪರಮ ಪೂಜ್ಯ ಜಗದ್ಗುರು ಯುಗಯೋಗಿ ಪದ್ಮಭೂಷಣ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರ ದಿವ್ಯ ಕೃಪಾ ಆಶೀರ್ವಾದದೊಂದಿಗೆ ಹಾಗೂ ಪರಮ ಪೂಜ್ಯ ಜಗದ್ಗುರು ವಿದ್ಯಾಭೂಷಣ ಶ್ರೀ ಶ್ರೀ ನಿರ್ಮಲಾನಂದ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದೊಂದಿಗೆ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಜಯಂತ್ಯುತ್ಸವ ಇವತ್ತು. ಇದರ ನಿಮಿತ್ತ ಪಾಂಡವಪುರದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಈ ವಿಶೇಷ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಜಗದ್ಗುರು ಮಣಿಪ ಪಂಚಮ ಶ್ರೀ 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 ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರು ಪೀಠಾಧ್ಯಕ್ಷರು ಸಿದ್ಧ ಸಂಸ್ಥಾನ ಮಠ ನಡೆಸೋ ಸಿ ಬೆಳಗಾವಿ. ಅದೇ ರೀತಿ ವೇದಿಕೆ ಮೇಲಿರುವಂತಹ ಚಿತ್ರನಟರು ನಿರ್ಮಾಪಕರು ಜೈ ಜಗದೀಶ್ ಮತ್ತು ವಿಜಯಲಕ್ಷ್ಮಿ ಸಿಂಗ್ ಅವರೇ. ಈ ಕಾರ್ಯಕ್ರಮದ ಮುಖ್ಯ ರುವಾರಿಗಳು ಸಾರ್ಥಕ ಸೇವಾರತ್ನ ಮತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಜೆ ಎನ್ ರಾಮಕೃಷ್ಣ ಗೌಡ್ರೆ. ಅದೇ ರೀತಿ ನಮ್ಮ ಬಿ ಒ ಸಾಹೇಬ್ರೆ ರಹಮತ್ ಕಂಚ್ಕಾರ್ ಅನ್ನುವಂತಹ ನಾನು ಪಾಂಡವಪುರದ ಈ ವಿಶೇಷ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಆಗಮಿಸಿರುವುದರ ಹಿನ್ನೆಲೆ ಗೋಕುಲಾಷ್ಟಮಿಗೂ ಗೋಕುಲಾಷ್ಟಮಿಗೂ ಏಮಾ ಕೇಳಿಸ್ತಾ ಇಲ್ಲ ಗೋಕುಲಾಷ್ಟಮಿಗೂ ಇಮಾಮ್ ಸಾಹೇಬ್ರಿಗೂ ಗೋಕುಲಾಷ್ಟಮಿಗೂ ರಹಮತ್ ಸಾಹೇಬ್ರಿಗೂ ವಿಜಯಲಕ್ಷ್ಮಿ ಸಿಂಗ್ ಅವರಿಗೂ ಜೈ ಜಗದೀಶ್ ಅವರಿಗೂ ಏನ್ ಸಂಬಂಧ? ಸಂಬಂಧ ಇದೆ. ಸಂಬಂಧ ಇದ್ದಿದ್ದಕ್ಕೆ ಈ ವಿಶೇಷ ಕಾರ್ಯಕ್ರಮದ ಈ ವಿಶೇಷ ಸಮಾರಂಭ ಏನಿದೆಯಲ್ಲ, ಈ ಸಮಾರಂಭ ಸೌಹಾರ್ದತೆಯ ಪ್ರತೀಕ. ಈ ಮಠ ಇದೆಯಲ್ಲ, ಇದು ಸಾರ್ಥಕ ಸೌಹಾರ್ದತೆಯ ಪ್ರತೀಕವನ್ನ ಪ್ರತಿಬಿಂಬಿಸುತ್ತೆ ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಈ ಮಠಕ್ಕೆ ಎಲ್ಲರೂ ಭಕ್ತರೇ. ಒಕ್ಕಲಿಗರ ಮಠ ಅಂತಂದ್ರೆ ಬರೀ ಜಾತಿಯಿಂದ ಒಕ್ಕಲಿಗರಲ್ಲ, ಕೆಲಸದಿಂದ ಒಕ್ಕಲಿಗರಲ್ಲ. ಈ ವಿಶ್ವದಲ್ಲಿ, ಈ ದೇಶದಲ್ಲಿ ಕೇವಲ ಒಕ್ಕಲಿಗ, ಇವ ಎಲ್ಲಾ ಧರ್ಮದಲ್ಲಿ ಇರುವಂತಹ ರೈತ, ಎಲ್ಲಾ ಧರ್ಮವನ್ನು ಕೂಡ ಪ್ರತಿನಿಧಿಸ್ತಾನೆ. ಹಾಗಾಗಿಯೇ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು ಅವರ ಶ್ರಮ, ಅವರ ಪರಿಶ್ರಮ ಹೇಗಿತ್ತು, ಹೇಗೆ ಈ ಮಠವನ್ನ ಕಟ್ಟಿದ್ರು, ಬಾನಂದೂರಿನ ಬೆಳಕು ಅದು, ಡಿ ಬೋಸ್ ಅಂತಿರಲ್ಲ, ಬಿಜಿಎಸ್ ಅಂತಂದ್ರೆ ಬಿ ಬೋಸ್, ಬಾಲಗಂಗಾಧರನಾಥ ಸ್ವಾಮೀಜಿಯವರು ಬಿ ಬೋಸ್. ಎಸ್, ಕೇವಲ ನಿಮ್ಮ ಮಂಡ್ಯ, ಮೈಸೂರು, ಬೆಂಗಳೂರಲ್ಲಷ್ಟೇ ಅಲ್ಲ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅಲ್ಲಿ ಸಮಾಜ ಇಲ್ಲ, ಏನಿಲ್ಲ, ಆದ್ರೆ ಸಮಾಜ ಸೇವೆ ಮಾಡೋಕೆ, ಅಕ್ಷರ ದಾಸೋಹ ಕೊಡೋಕೆ, ಆಶ್ರಯ ದಾಸ ಕೊಡೋಕೆ, ಅನ್ನದಾಸೋಹ ನೀಡೋಕೆ, ಆರೋಗ್ಯ ಸೇವೆಯನ್ನು ಕೊಡೋಕೆ ಉತ್ತರ ಕರ್ನಾಟಕದಲ್ಲೂ ಕೂಡ ಬಿಜಿಎಸ್ ಮಠ ತನ್ನ ಸೇವೆಯನ್ನ ಅಲ್ಲಿ ಕೂಡ ವಿಸ್ತರಣೆ ಮಾಡಿರುವಂತದ್ದನ್ನ ನಾವಿಲ್ಲಿ ಗಮನಿಸಬಹುದು. ಬಂದ್ಗಳೇ, ನೀವಿಲ್ಲಿದ್ದೀರಿ, ಬಿಜಿಎಸ್ ನಿಮಗೆ ಹಿತ್ತಲೆ ಗಿಡ ಆಗಿರಬಹುದು, ಆದ್ರೆ ಬಿಜಿಎಸ್ ನಮಗೆ ಉತ್ತರ ಕರ್ನಾಟಕದವರಿಗೆ ಅದು ಮದ್ದು 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 ಅಂತ ಹೇಳ್ತೇನೆ. ಬಿಜಿಎಸ್ ಇಂದಾಗಿ ನಮ್ಮ ನಮ್ಮ ಬಡ ಮಕ್ಕಳು, ನಮ್ಮ ನಿರ್ಗತಿಕ ಮಕ್ಕಳು, ನಮ್ಮ ಕೃಷಿ ಕಾರ್ಮಿಕ ಮಕ್ಕಳು ಕೇವಲ ಸ್ವಲ್ಪ ಸ್ವಲ್ಪ ಶುಲ್ಕದಲ್ಲಿ, ಏನಿವತ್ತು ಶ್ರೀಮಂತರ ಮಕ್ಕಳು ಕಲಿತಾ ಇರುವಂತಹ ಶಾಲೆಗಳು ಏನಿದೆಯಲ್ಲ,
ಎಲ್ಲಿ ಮಕ್ಕಳಿಗೆ ನೋಂದಣಿ ಸಿಗೋದಿಲ್ಲವೋ, ಅಡ್ಮಿಷನ್ ಸಿಗೋದಿಲ್ಲವೋ, ಅಂಥ ಮಕ್ಕಳನ್ನ ಗುರುತಿಸಿ ಪಿಜಿಎಸ್ ಇವತ್ತು ಶಿಕ್ಷಣವನ್ನು ಕೊಡ್ತಾ ಇದೆ. ಧಾರವಾಡದಲ್ಲಿ ಶಿಕ್ಷಣವನ್ನ ಕೊಡ್ತಾ ಇದೆ. ಒಂದು ವೇಳೆ ನೀವು ಪಾಂಡವಪುರದಲ್ಲಿದ್ದೀರಿ, ಅಲ್ಲೇ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಬಿಜಿಎಸ್ ಅಂದ್ರೆ ಹೊಸತನ, ಬಿಜಿಎಸ್ ಅಂದ್ರೆ ವಿಭಿನ್ನವಾಗಿರುವಂತಹ ಪರಿಕಲ್ಪನೆ. ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಜಯಂತ್ಯೋತ್ಸವವನ್ನ ಹೀಗೂ ಮಾಡಬಹುದು ಅಂತೇಳಿ ರಾಮಕೃಷ್ಣೇಗೌಡರು ಒಂದು ವಿನೂತನವಾಗಿರುವಂತಹ ಒಂದು ಪ್ರಯತ್ನವನ್ನ ಮಾಡಿ ಇಡೀ ಉತ್ತರ ಕರ್ನಾಟಕ ಭಾಗದ ಶೈಕ್ಷಣಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸ ಆಗಿದ್ದಾರೆ. ಯಾವ ರೀತಿ ಚರ್ಚೆ ಅಂತ ನಾನು ನಿಮಗೆ ಹೇಳ್ತೇನೆ. ಜಾಣರ ಜಗಲಿ ಅನ್ನುವಂತಹ ಒಂದು ವಿನೂತನ ಕಾರ್ಯಕ್ರಮ ಬಂದವರೇ. ಜಾಣರ ಜಗಲಿ ಅನ್ನುವಂಥದ್ದು ಉದಯ ಟಿವಿಯಲ್ಲಿ ನೀವೆಲ್ಲ ನೋಡಿರ್ತೀರಿ. ನಮ್ಮ ನಿಮ್ಮ ಮಕ್ಕಳು ಉದಯ ಟಿವಿಗೆ ಹೋಗಿ ಪಾಲ್ಗೊಳ್ಳಲಿಕ್ಕೆ, ಉದಯ ಟಿವಿಯಲ್ಲಿ ಹೋಗಿ ಭಾಗವಹಿಸಲಿಕ್ಕೆ ಸಾಧ್ಯನಾ? ತುಂಬಾ ಕಷ್ಟಪಡಬೇಕು, ತುಂಬಾ ವಸೂಲಿ ಹಚ್ಚಬೇಕು, ತುಂಬಾ ರೆಕಮೆಂಡೇಷನ್ಗಳನ್ನೆಲ್ಲ ಮಾಡಬೇಕು. ರಾಮಕೃಷ್ಣೇಗೌಡರು ಮಾಡಿರುವಂತಹ ಒಂದು ಸಾಧನೆ ಅಂತ ಹೇಳ್ತೀನಿ ನಾನು. ಬಿಜಿಎಸ್ ಏನು ಹೇಮಗಿರಿ ಮತ್ತು ಧಾರವಾಡ ಆ ಕೇಂದ್ರಗಳಿಗೆ ಒಳಪಟ್ಟಿರ್ತಕ್ಕಂತಹ ಹೈಸ್ಕೂಲ್ಗಳಲ್ಲಿ ಚಿನ್ನರ ಜಾಣರ ಜಗುಲಿ ಎನ್ನುವಂತಹ ವಿನೂತನ ಕಾರ್ಯಕ್ರಮವನ್ನ ಮಾಡಿ ಅಲ್ಲಿ ನಮ್ಮ ನಿಮ್ಮ ಮಕ್ಕಳಿಗೆ ಆ ಜಾಣರ ಜಗುಲಿಯಲ್ಲಿ ಭಾಗವಹಿಸುವಂತಹ ಒಂದು ಸೌಭಾಗ್ಯವನ್ನ ಕರುಣಿಸಿಕೊಟ್ಟಿದ್ದಾರೆ. ನಾನು ನಿಮಗೆ ಹೃದಯಪೂರ್ವಕವಾಗಿ ಕೇಳ್ಕೊತೇನೆ, ನಿಮ್ಮ ಹೃದಯ ತುಂಬಿ ಚಪ್ಪಾಳೆ ಬರಬೇಕು ಇದಕ್ಕೆ. ಪ್ರತಿಯೊಂದು ಹೊಸತು ಹೊಸತನ ಇಲ್ಲಿ ಇಷ್ಟು ಬುಕ್ಸ್ ಎಲ್ಲ ಬಿಡುಗಡೆ ಮಾಡಿದ್ರು, ಪ್ರತಿಯೊಂದರಲ್ಲೂ ಕೂಡ ಹೊಸತನವನ್ನ ನಾವು ನೋಡ್ತಾ ಇದ್ದೇವೆ. ಈ ಶಾಲೆ ಬಗ್ಗೆ ಕೂಡ ನಾನು ಕೇಳಿ ಮೂಕ ವಿಸ್ಮಿತನಾದನೆ. ಏಕ್ದಮ್ ನಮ್ಮ ಉತ್ತರ ಕರ್ನಾಟಕ ಭಾಗದ ಏನು ಶಿಕ್ಷಣ ಕೇಂದ್ರಗಳಿದೆ, ಶಿಕ್ಷಣ ಸಂಸ್ಥೆಗಳಿದೆ, ಅವರಿಗೆ ನಾನು ಈ ಮೂಲಕ ಮನವಿಯನ್ನ ಮಾಡ್ಕೋತೇನೆ. ಬಿಜಿಎಸ್ ಅನ್ನ ಫಾಲೋ ಮಾಡಿ. ನಿಮಗೆ ಕ್ಲಾಸ್ ಹೊಡಿಬೇಕು ಅನಿಸ್ತಾ ಇಲ್ವಾ? ಎಲ್ಲಿಂದನೋ ಧಾರವಾಡ ಬೆಳಗಾವಿಯಿಂದ ಬಂದಿರುವಂತ ನಾನು, ನನಗೆ ಇಷ್ಟು ಬಿಜಿಎಸ್ ಬಗ್ಗೆ ಹೆಮ್ಮೆ ಇದೆ. ನಿಮಗೆ ಹೆಮ್ಮೆ ಇದೆಯಾ ಇಲ್ಲೋ? ಹೆಮ್ಮೆ ಇದೆಯಾ? ಎಸ್, ಹೆಮ್ಮೆ ಇರಬೇಕು. ಹೆಮ್ಮೆ ಪ್ರತಿಯೊಬ್ಬರಿಗೂ ಕೂಡ ಬಿಜಿಎಸ್ ಬಗ್ಗೆ ಒಂದು ಹೆಮ್ಮೆ ಇದೆ. ಹೇಮಗಿರಿ ಇದು ವಿದ್ಯಾಗಿರಿ, ಇದು ವಿದ್ಯಾಕಾಶಿ, ಇದು ಶೈಕ್ಷಣಿಕ ಕಾಶಿ ಇದು. ಹೀಗಾಗಿಯೇ ಇಲ್ಲಿ ಡಿ ಪಾಸ್ ಕೂಡ ಬರ್ತಾ ಇದ್ದಾರೆ. ಇಲ್ಲಿ ಜೈ ಜಗದೀಶ್ ಅವರು ಬಂದಿದ್ದಾರೆ, ವಿಜಯಲಕ್ಷ್ಮಿ ಸಿಂಗ್ ಅವರು ಬಂದಿದ್ದಾರೆ, ಇನ್ನು ಸಾಕಷ್ಟು ಜನ ಬರ್ತಾ ಇದ್ದಾರೆ. ಯಾಕಂತಂದ್ರೆ ಇಲ್ಲಿ ಬಿ ಬಾಸ್ ನ ಶಕ್ತಿ, ಬಿ ಬಾಸ್ ನ ಶಕ್ತಿ ಅಷ್ಟಿದೆ. ಇಲ್ಲಿ ಬಂದವರಿಗೆಲ್ಲ ಅವರ ಆಶೀರ್ವಾದ ನೇರವಾಗಿ ಎಲ್ಲರಿಗೂ ತಲುಪುತ್ತೆ. ಕಾರ್ಯಕ್ರಮ ಶುರುವಾಗಕ್ಕಿಂತ ಮುಂಚೆ ನೀವು ಬಾಲಗಂಗಾಧರನಾಥ ಸ್ವಾಮಿಗಳ ಬಗ್ಗೆ ಪರಿಚಯವನ್ನ ನೀವು ನೋಡಿದ್ರಿ. ಒಬ್ಬ ಸ್ವಾಮೀಜಿಯಾಗಿ ಅವರು ಮಾಡಿರುವಂತಹ ತ್ಯಾಗ, ತಮ್ಮನ್ನ ತಾವು ಅರ್ಪಿಸಿಕೊಂಡಿರ್ತಕ್ಕಂಥ ವಿಧಾನ ಇದು ಪ್ರತಿಯೊಬ್ಬ ಸ್ವಾಮೀಜಿಗಳಿಗೂ ಇದು ಪೂರಕವಾಗಿ ಇದು ಮಾದರಿಯಾಗಿರ್ಬೇಕು. ಸ್ವಾಮೀಜಿಗಳು ಅದೇ ರೀತಿ ಸ್ವಾಮೀಜಿಗಳಿಗೆ ನಮಸ್ಕಾರ ಮಾಡಬೇಕು ಅಂದ್ರೆ ಮಾರದೂಡ ಓಡಿ ಹೋಗುವಂತ ಒಂದು ಪರಿಸ್ಥಿತಿ ಇರುವಾಗ ಸ್ವಾಮೀಜಿ ನೋಡಿದ್ರೆ ಕೈ ಮುಗಿದು ಶಿರಸಾಷ್ಟಾಂಗ ನಮಸ್ಕಾರ ಹಾಕ್ಬೇಕು ಅಂತೇಳಿ ಎಲ್ಲಾದ್ರೂ ಅನಿಸುತ್ತೆ ಅಂತಂದ್ರೆ ಅದು ಬಿಜಿಎಸ್ ಅಲ್ಲಿ ಅಂತೇಳಿ ಹೇಳಿ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಬಿಜಿಎಸ್ ಶಿಕ್ಷಣ ಸಂಸ್ಥೆಗೆ ಅದೇ ರೀತಿ ರಾಮಕೃಷ್ಣ ಗೌಡರಿಗೆ ಧನ್ಯವಾದಗಳು ಅರ್ಪಿಸ್ತಾನೆ. ನನ್ನ ಮಾತನ್ನು ಮುಗಿಸ್ತೇನೆ.